ಸೊ ಚೈಲ್ಡ್ಹುಡ್ಡಲ್ಲಿ ನೀವು MGR ಸರ್, MGR ಅಂದರೆ ತಮಿಳ್ನಾಡಿನ ದೊರೆ, ಶಿವಾಜಿ ಸರ್ ಅಂದರೆ ಸರಸ್ವತಿ ಪುತ್ರ. ಹೌದು, ಅವರು CM ಆದಮೇಲೆ ನನಗೆ ಫಸ್ಟ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್, ಸ್ಟೇಟ್ ಅವಾರ್ಡ್. ಅದೇ ಫೋಟೋ? ಆ ಫೋಟೋ ನನ್ನ ಎಲ್ಲ ಏಜಲ್ಲೂ ಅವ್ರ ಜೊತೆ ಮಾಡಿದ್ದೀನಿ. ವೆನ್ ಐ ವಾಸ್ 3, ವೆನ್ ಐ ವಾಸ್ 5, 10, ಎಲ್ಲ ಏಜಲ್ಲೂ ಐ ಹ್ಯಾಡ್ ಟಿಲ್ ಅವ್ರು CM ಆಗೋವರೆಗೂ ನಾನು ಅವರ ಪಿಕ್ಚರ್ಗಳೆಲ್ಲ. MGR ಅಂಕಲ್ ಪಿಕ್ಚರ್ಗಳು ಆ್ಯಕ್ಟ್ ಮಾಡ್ತಿರೋವಾಗಲೇ ಶಿವಾಜಿ ಅಂಕಲ್ ಪಿಕ್ಚರ್ಗಳು ಈಕ್ವಲ್ ಆಗಿ ಜೊತೆಗೆ ಮಾಡ್ತಾ ಇದ್ದೆ. ಎಷ್ಟೇ ನಾವು ದೂರ ಇದ್ದರೂ ನಮ್ಮ ಮನಸ್ಸುಗಳೆಲ್ಲ ತುಂಬ ಹತ್ತಿರದಲ್ಲಿದೆ ಅನ್ನೋದು ಈ ಒಂದು ಪ್ರೋಗ್ರಾಮ್ ಮೂಲಕ ಎಲ್ಲರೂ ಅರ್ಥ ಮಾಡ್ಕೋತಾರೆ. ನಮಗೆ ಅದು ಮೊದಲೇ ಯಾವಾಗಲೂ ನಮ್ಮ ಚಿಂತೆಯಲ್ಲಿದೆ. ಈಗ ತಮಿಳು ಚಿತ್ರರಂಗದ ದಿಗ್ಗಜರು ನಮ್ಮ ಶಿವಾಜಿ ಸರ್, MGR ಸರ್, ಕಮಲ್ ಸರ್, ರಜನಿ ಸರ್. ಸೊ ಚೈಲ್ಡ್ಹುಡ್ಡಲ್ಲಿ ನೀವು MGR ಸರ್, MGR ಅಂದರೆ ತಮಿಳ್ನಾಡಿನ ದೊರೆ, ಶಿವಾಜಿ ಸರ್ ಅಂದರೆ ಸರಸ್ವತಿ ಪುತ್ರ. ಹೌದು. ಸೊ ಆ ಅನುಭವಗಳು, ಆ ಮೆಮೊರೀಸ್ ಏನಾದ್ರು ಶೇರ್ ಮಾಡೋಂಗಿದ್ರೆ ಅಕ್ಕ? ಅಂದ್ರೆ ನೀವು ಆಗಲೇ ಹೇಳಿದ್ವಿ, ಒಂದು ಫ್ಲೋರಲ್ಲಿ ಅವ್ರದ್ದಿತ್ತು, ಒಂದು ಫ್ಲೋರ್ ಇವ್ರದ್ದಿತ್ತು, ಓಡಾಡ್ತಿದ್ದೆ ಅಂತ. ಹೌದು, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಒಂದು 1 ಇಯರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಆ್ಯಕ್ಟ್ ಮಾಡಿಸ್ತೀನಿ ಅಂತ ತಂದೆ ಹೇಳಿದ್ರು. ಆ ಫಸ್ಟ್ 1 ಇಯರಲ್ಲಿ ನಾನು MGR ಅಂಕಲ್ ಪಿಕ್ಚರ್ ಮಾಡಿದೆ ಅವ್ರ ಮಗಳಾಗಿ. ನಾನೇನು ಪಿರಂದೇನಂತ ಒಂದು ಮೂವಿ, ನಾನೇನು ಪಿರಂದೇನಂತ ಒಂದು ತಮಿಳ್ ಮೂವಿ, ಅದು ಸತ್ಯ ಮೂವೀಸ್, RM ವೀರಪ್ಪನ್ ಅಂಕಲ್ ಅವರು ಪ್ರೊಡಕ್ಷನ್ ಮಾಡಿದ್ದು, ಸತ್ಯ ಸ್ಟುಡಿಯೋಸ್, MGR ಅಂಕಲ್ ಸ್ಟುಡಿಯೋಸಲ್ಲೇ ಅದು ಶೂಟಿಂಗ್. ಸೊ ಆವಾಗ ದೇರ್ವೇರ್ ಒಂದು 4-5 ಮಕ್ಕಳನ್ನ ಕರ್ಕೊಂಬಂದಿದ್ರು, ಅದರಲ್ಲಿ ತುಂಬ ಮಕ್ಕಳಿದ್ದಾರೆ, ಒಂದು 5-6 ಮಕ್ಕಳಿದ್ದಾರೆ ಆ ಚಿತ್ರದಲ್ಲಿ. ಅದರಲ್ಲಿ ಆ 4-5 ಮಕ್ಕಳಲ್ಲಿ ಅವರ ಮಗಳಾಗಿ ಯಾರು ಆ್ಯಕ್ಟ್ ಮಾಡಬೇಕು ಅಂತ ಅವರೇ ಸೆಲೆಕ್ಟ್ ಮಾಡಬೇಕು. ಇದು ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ಟೂ ಯಂಗ್, ನೀವು ಆ ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ. ಸೊ ನಮ್ಮ ತಂದೆ ಏನಂತ ಹೇಳಿದ್ರು, ಬಂದು ಅಮ್ಮ ಈ ಥರ MGR ಅಂಕಲ್ ಬರ್ತಾರೆ, ಅವ್ರು ಬಂದರೆ ನೀನು ಎದ್ದು ನಮಸ್ಕಾರ ಹೇಳಬೇಕು ಅವರಿಗೆ, ಅವ್ರ ಹತ್ರ ಆಶೀರ್ವಾದ ತಗೋಬೇಕು. ನಾನು ಹೇಳಿದ್ದೆ ಆ ವಯಸ್ಸಲ್ಲಿ ಏನು ಗೊತ್ತು, ಸರಿಯಪ್ಪ ಅಂತ. ಕರೆಕ್ಟಾಗಿ ಏನಾಯಿತು, ಅಪ್ಪ ಅದೇನೋ ಒಂದು ಫೋನ್ ಬಂತು, ಯಾತಕ್ಕೋ ಹಿ ವಾಸ್ ಜಸ್ಟ್ ಹೊರಗಡೆ ಹೋಗಿದ್ರು. ಅವಾಗ ಒಬ್ರು ಬಂದರು, ಹಂಗೆ ಸುತ್ತಿ ಎಲ್ಲರೂ ಎದ್ದು ನಿಂತ್ಕೊಂಡ್ರು ಅವ್ರು ಬಂದಿದ್ದ ತಕ್ಷಣ. ಸೊ ಒಂದು ಅಲ್ಲೆಲ್ಲ ಓಡಾಡಿ ತಕ್ಷಣ ಬಂದು ಒಂದು ಚೇರಲ್ಲಿ ಹಾಕ್ಕೊಂಡು ಕೂತ್ಕೊಂಡ್ರು. ಎಲ್ಲರೂ ಆ ಸೆಟ್ಟಲ್ಲಿ ಇದ್ದಿದ್ದು ದೊಡ್ಡವರು, ಚಿಕ್ಕವರು, ಮಕ್ಕಳು ಎಲ್ಲ ಅವರ ಸುತ್ತ ಹೋಗಿ ನಿಂತ್ಕೊಂಡ್ಬಿಟ್ರು. ನಾನು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ದೂರದಲ್ಲಿ ಒಂದು ಚೇರಲ್ಲಿ ಕೂತಿದ್ದೀನಿ. ಸೊ ಅವರು ಈ ಮಕ್ಕಳೆಲ್ಲ ನೋಡ್ಬಿಟ್ಟು ನನ್ನನ್ನು ಅಲ್ಲಿ ದೂರದಿಂದ ನೋಡ್ಬಿಟ್ಟು ಹಿಂಗೆ ಕರೆದ್ರು. ನಾನು ಎದ್ದು ಹೋದೆ, ಹೋಗಿದ್ಮೇಲೆ ನಾನು ನೋಡ್ಬಿಟ್ಟು ಏನು ನಿನ್ನ ಹೆಸರು ಅಂತ ಕೇಳಿದ್ರು. ಇಂದ್ರ, ಬೇಬಿ ಇಂದ್ರ ಅಂತ ಹೇಳಿ ಅದಕ್ಕೆ ಓ ಅದೇನ ವಿಷಯ, ಸರಿ ಸರಿ ಅಂತ ಹೇಳಿಬಿಟ್ಟು ತಕ್ಷಣ ಕರೆದು ಇವಳಿಗೆ ಮೇಕಪ್ ಹಾಕಿ ಅಂತ. ಸೊ ಹೀ ಸೆಲೆಕ್ಟೆಡ್ ಮೀ ಟು ಆ್ಯಕ್ಟ್ ಆ್ಯಸ್ ಹಿಸ್ ಡಾಟರ್ ಇನ್ ದಟ್ ಮೂವಿ. ಸೊ ಡೈಲಾಗ್ ಇಲ್ಲಕ್ಕೆ ಏನೂ ಹೇಳಲಿಲ್ಲ, ಏನೋ ನೋಡಿದ ತಕ್ಷಣ ಈ ಮಗು ನನ್ನ. ಸೊ ಹೀ ವ್ಯಾಡ್ ಟು ಸೆಲೆಕ್ಟ್ ಹಿಸ್ ಡಾಟರ್, ಸೊ ಹೀ ಸೆಲೆಕ್ಟೆಡ್ ಮೀ ಆ್ಯಸ್ ಹಿಸ್ ಡಾಟರ್ ಇನ್ ದಟ್ ಮೂವಿ. ಅದಾದಮೇಲೆ ನಾಟ್ ಓನ್ಲಿ ಇನ್ ದಟ್ ಮೂವಿ, ಲೈಫಲ್ಲೂ ನಿಜವಾಗ್ಲೂ ಅವರು ಸ್ವಂತ ಮಗಳಾಗೆ ನೋಡಿಕೊಂಡ್ರು. ಅವ್ರ ಜೊತೆ ಎಷ್ಟೊಂದು ಚಿತ್ರಗಳು ಮಾಡಿದ್ದೀನಿ ಅಂದರೆ, ಈಗ ರೀಸೆಂಟಾಗಿ ಅವ್ರದ್ದು 100th ಇಯರ್ ಸೆಲೆಬ್ರೇಷನ್ಸ್ ಬಂತು ಚೆನ್ನೈಯಲ್ಲಿ. VIT ಅಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೊಡ್ಡ ಕಾಲೇಜ್ ಇದೆ, ಯೂನಿವರ್ಸಿಟಿ. ಅದರಲ್ಲಿ ಅವರು ಅದೊಂದು 100th ಇಯರ್ ಸೆಲೆಬ್ರೇಷನ್ಸ್ ಮಾಡಿದ್ರು. ಅದರಲ್ಲಿ ಅವರ ಮಗಳಾಗಿ ಹೆಚ್ಚು ಚಿತ್ರ ಮಾಡಿದ್ದು, ಅವರ ಜೊತೆ ಹೆಚ್ಚು ಚಿತ್ರಗಳು ಮಾಡಿದ್ದ ಒಂದೇ ಚೈಲ್ಡ್ ಆರ್ಟಿಸ್ಟ್ ನಾನು. ಒಂದು 7-8 ಮೂವೀಸ್ ಅವ್ರ ಜೊತೆ. ಸೊ ಅದಕ್ಕೆ ನನಗೆ ಅವರು CM ಆದಮೇಲೆ ನನಗೆ ಫಸ್ಟ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್, ಸ್ಟೇಟ್ ಅವಾರ್ಡ್. ಅದೇ ಫೋಟೋ? ಆ ಫೋಟೋ ಅದೊಂದು ಮಾತ್ರ ಅಲ್ಲ, ಅನ್ಬಿನ್ ಅಲೈಗಳ್ ಅಂತ ಒಂದು ತಮಿಳ್ ಮೂವಿ, ಅದಕ್ಕೆ ಕೊಟ್ಟರು. ಅದು ಮಾತ್ರ ಅಲ್ಲ, ಹಲವಾರು ವಿಷಯಗಳು. ಸೊ ಆ ಮೂವಿ ಅದಾದ್ಮೇಲೆ ನೇತ್ರ ನಾಳೆ, ಉರಿಮೈ ಕುರಲ್, ಎಲ್ಲ ನನ್ನ ಎಲ್ಲ ಏಜಲ್ಲೂ ಅವ್ರ ಜೊತೆ ಮಾಡಿದ್ದೀನಿ. ವೆನ್ ಐ ವಾಸ್ 3, ವೆನ್ ಐ ವಾಸ್ 5, 10, ಎಲ್ಲ ಏಜಲ್ಲೂ ಐ ಹ್ಯಾಡ್ ಟಿಲ್ ಅವ್ರ CM ಆಗೋವರೆಗೂ ನಾನು ಅವರ ಪಿಕ್ಚರ್ಗಳೆಲ್ಲ ಬಹಳ ಪಾತ್ರವಾಗಿ, ಅವ್ರ ಮಗಳಾಗಿ, ಅಣ್ಣನ ಮಗಳಾಗಿ, ಆ ತಂಗಿ ಮಗಳಾಗಿ, ಆ ಥರ ಐ ವಾಸ್ ಪ್ಯಾರಲಲ್ಲಿ. ಅದರಲ್ಲಿ ಏನಂದರೆ, MGR ಅಂಕಲ್ ಪಿಕ್ಚರ್ಗಳು ಆ್ಯಕ್ಟ್ ಮಾಡ್ತಿರೋವಾಗಲೇ ಶಿವಾಜಿ ಅಂಕಲ್ ಪಿಕ್ಚರ್ಗಳು ಈಕ್ವಲ್ ಆಗಿ ಜೊತೆಗೆ ಮಾಡ್ತಾ ಇದ್ದೆ. ಸೊ ಅವ್ರ ಪಿಕ್ಚರ್ ಎಷ್ಟು ಟೈಟ್ ಶೆಡ್ಯೂಲ್ ಅಂದರೆ, ಅವಾಗ ದೊಡ್ಡ ದೊಡ್ಡ ಸ್ಟುಡಿಯೋಸ್ ಅಲ್ವಾ, AVM, ವಾಹಿನಿ,
ಅದೆಲ್ಲ ದೊಡ್ಡ ಸ್ಟುಡಿಯೋಸು, 10-20 ಸೆಟ್ಸ್ ಇರುತ್ತೆ. ಒಂದೊಂದು ಸೆಟ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಬೇಕು. ಮಿನಿಮಮ್ 500 meters ಇರುತ್ತೆ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ನಾವು ಹೋಗಬೇಕಾದ್ರೆ. ಸೊ ಆಗಿನ ಕಾಲದಲ್ಲಿ ಅದೇ ಒಂದೇ ಸ್ಟುಡಿಯೋದಲ್ಲಿ ಐ ಹ್ಯಾವ್ ಆಕ್ಟೆಡ್ ವಿತ್ ಬೋತ್ MGR ಅಂಕಲ್ ಮಗಳಾಗಿ ಆಕ್ಟ್ ಮಾಡ್ತಿದ್ದೀನಿ, ಶಿವಾಜಿ ಅಂಕಲ್ ಮಗಳಾಗಿ ಆಕ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಅವ್ರ ಅರ್ಧ ದಿವಸ ಹಾಫ್ ಎ ಡೇ ವಿತ್ MGR ಅಂಕಲ್, ಹಾಫ್ ಎ ಡೇ ಮಧ್ಯಾಹ್ನದ ಮೇಲೆ ವಿತ್ ಶಿವಾಜಿ ಅಂಕಲ್, ಒಂದೇ ಸೆಟ್ ಅಲ್ಲಿ ಪಕ್ಕದ ಪಕ್ಕದಲ್ಲಿ ಬೇರೆ ಬೇರೆ ಫ್ಲೋರ್ಸ್ ಅಲ್ಲಿ. ಐ ಶುಡ್ ರನ್ ಫ್ರಮ್ ಹಿಯರ್ ಟು ದೇರ್, ಹಿಯರ್ ಫ್ರಮ್ ದೇರ್ ಟು ಹಿಯರ್, ಅಂಡ್ ದೇ ನೋ ವೆರಿ ವೆಲ್ ದಟ್ ಐ ಆಮ್ ಡೂಯಿಂಗ್ ದಿಸ್. ಅದಾದ್ಮೇಲೆ ರಾತ್ರಿ ಒಂದು 10 ಗಂಟೆ ಮೇಲೆ ಜಯಶಂಕರ್ ಅಂಕಲ್ ಮೂವಿ ಇರುತ್ತೆ, ಜಮಿನಿ ಗಣೇಶ್ ಅಂಕಲ್ ಮೂವಿ ಇರುತ್ತೆ, ಮುತ್ತುರಾಮನ್ ಅಂಕಲ್ ಮೂವಿ ಇರುತ್ತೆ. ಈ ತರ ಐ ವಾಸ್ ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಟ್ರಾವೆಲಿಂಗ್. ಇದ್ರ ಇಷ್ಟು ಮಧ್ಯದಲ್ಲಿ ಐ ಯೂಸ್ ಟು ರನ್ ಟು ಬೆಂಗಳೂರು. ನಾವು ಸ್ಕೂಲ್ಗೆ ಹೋಗಿದ್ದೀವಿ ತುಂಬಾ ಮಳೆ ಇರುವಾಗ, ಅವಾಗ ಅವಾಗ ಹೋಗಿ. ಬಟ್ ಐ ಡಿಂಟ್ ಲೀವ್ ಮೈ ಸ್ಟಡೀಸ್, ಐ ಡಿಡ್ ಮೈ ಬಿ ಎ, ಬಟ್ ಕರೆಸ್ಪಾಂಡೆನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಅಪ್ ಟು ಪ್ಲಸ್ 2 ಐ ವೆಂಟ್ ಟು ಮೈ ಸ್ಕೂಲ್ಸ್. ನೀವು ಕರ್ನಾಟಕ? ಹೌದು, ಫಸ್ಟ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಫಸ್ಟ್ 2-3 ಲಕ್ಷ್ಮಿ ಮೆಟ್ರಿಕ್ಯುಲೇಷನ್ ಅಂತ ಒಂದು ಸ್ಕೂಲ್, ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದೆ. ಅದಾದ್ಮೇಲೆ ಫ್ರಮ್ 6th or 7th ಐ ಥಿಂಕ್ ಟಿಲ್ ಮೈ ಆಲ್ ದ ಸ್ಕೂಲ್ಸ್ ಐ ಡಿಡ್ ಇನ್ ಕರ್ನಾಟಕ ಸಂಘ ಹೈಯರ್ ಸೆಕೆಂಡರಿ ಸ್ಕೂಲ್, ಇಟ್ ಇಸ್ ಇನ್ ಹಬೀಬುಲ್ಲಾ ರೋಡ್ ಚೆನ್ನೈ. ಸೊ ಅಲ್ಲಿ ತುಂಬ ಕನ್ನಡ ಟೀಚರ್ಸ್ ಇದ್ದಾರೆ, ಅಂಡ್ ದೇ ಯೂಸ್ ಟು ಹೆಲ್ಪ್ ಮೀ ಸೋ ಮಚ್, ಅಂಡ್ ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್ ಹೂ ಯೂಸ್ ಟು ರೈಟ್ ನೋಟ್ಸ್ ಫಾರ್ ಮೀ ಇನ್ ಮೈ ಆಬ್ಸೆನ್ಸ್. ನನಗೆ ನನ್ನ ನೋಟ್ಸ್ ಅವ್ರ ಹತ್ರ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಸೊ ಅವರೆಲ್ಲ ಬರೆದು ವೆನ್ ಐ ಗೋ ಫಾರ್ ದ ನೆಕ್ಸ್ಟ್ ಕ್ಲಾಸ್ ಅದು ಕೊಡ್ತಾರೆ. ಮತ್ತೆ ತೊಗೊಂಬರೋದು, ಶೂಟಿಂಗ್ ಬರೋದು, ಶೂಟಿಂಗಲ್ಲೂ ಕೂತ್ಕೊಂಡು ಓದೋದು. ಯಾವಾಗಲೂ ಏನೊಂದು ದೊಡ್ಡ ತೊಂದರೆ ಅಂದರೆ, ನಾನು ಯಾವಾಗೆಲ್ಲ ಸ್ಕೂಲ್ಗೆ ಹೋಗ್ತೀನೋ ಅವತ್ತೆಲ್ಲ ನನಗೆ ಎಕ್ಸಾಮ್ ಏನಾದರೂ ಮಂತ್ಲಿ ಟೆಸ್ಟ್ ಆದರೂ ಇಟ್ಬಿಡ್ತಾರೆ, ನನಗೆ ಏನೂ ಗೊತ್ತಿರಲ್ಲ. ಬಟ್ ಸಮ್ಹೌ ಐ ಗೆಟ್ ಒನ್ ಪೀರಿಯಡ್ ಆಫ್ಟರ್ ಮಧ್ಯಾಹ್ನದ ಮೇಲೆ ಟೆಸ್ಟ್ ಅಂದರೆ, ನಾನು ಅದು ಒಂದು 1-2 hours ಒಳಗಡೆ ಅದೇನು ಪಾಠನೋ ಅದು ಗ್ರಾಸ್ ಮಾಡಿಬಿಟ್ಟು ಐ ಯೂಸ್ ಟು ಗೆಟ್ ಅಟ್ಲೀಸ್ಟ್ 60-70% ಮಾರ್ಕ್, ಆ್ಯಂಡ್ ಮೈ ಟೀಚರ್ಸ್ ಯೂಸ್ ಟು ಅಪ್ರಿಷಿಯೇಟ್ ಮೀ ಫಾರ್ ದ್ಯಾಟ್. ಸೊ ಹಾಗೆ ಬಂದು ಐ ಕಂಪ್ಲೀಟೆಡ್ ಮೈ ಸ್ಕೂಲ್, ಐ ಡನ್ ಐ ಡಿಡ್ ಮೈ ಇದು ಮಾಡಿ. ಮನೆಯಲ್ಲಿ ಎಷ್ಟು ನೀವು ಮಿಸ್ ಮಾಡ್ಕೊತ ಇದ್ರಿ, ಅಮ್ಮ ತಂಗೀರು ತಮ್ಮಂದ್ರೆ ಎಷ್ಟು ಮಿಸ್ ಮಾಡ್ಕೊಡೋರು ನಿಮ್ಮನ್ನ? ನಿಜ ಹೇಳಿದ್ರೆ ನಾವು ಶೂಟಿಂಗ್ ನಮ್ಮ ಪಿಕ್ಚರ್ಗಳೆಲ್ಲ ಕಾಡಲ್ಲೇ ಇತ್ತಲ್ಲ, ನಾವೆಲ್ಲ ಮಕ್ಕಳ ಜೊತೆನೆ ಶೂಟಿಂಗ್ ಮಾಡ್ತಿದ್ದಾಗ ನಮ್ಗೆ ಅದೇನು ದೊಡ್ಡದಾಗ ಅನಿಸ್ಲಿಲ್ಲ. ಪೀಪಲ್ ಯೂಸ್ ಟು ಆಸ್ಕ್ ಮೀ, ನಿಮಗೆ ಶಾಲೆ ಮಿಸ್ ಮಾಡಿದ್ರೆ? ಅಫ್ಕೋರ್ಸ್ ಐ ಮಿಸ್ಡ್ ಸಿ ಸ್ಕೂಲ್ ಅನ್ನೋದು ಇಟ್ ಇಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಐ ಮಿಸ್ ದಟ್ ಎಕ್ಸ್ಪೀರಿಯನ್ಸ್. ಬಟ್ ಐ ವಿಲ್ ನಾಟ್ ಸೇ ಅದು ದೊಡ್ಡ ಒಂದು ಇದು ಇಲ್ಲದೆ ಹೋಯ್ತು ಅಂತ, ಐ ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೈ. ನಿಜವಾಗ್ಲೂ ಸ್ಕೂಲ್ಗೆ ಹೋಗಿ ಓದಬೇಕಾಗಿದ್ದೆಲ್ಲ ಓದಿದ್ದೇನೆ. ಸೊ ಫ್ರಮ್ ಮೈ ಶೂಟಿಂಗ್ಸ್ ಪಾರ್ಟ್ ಐ ಬೀನ್ ಅಂದ್ರೆ ಎಲ್ಲ ಎಕ್ಸಾಮ್ಸ್ ಮಾತ್ರ ನಮ್ಮ ತಂದೆ ಬಿಟ್ಕೊಡಲ್ಲ, ಅದ್ರಲ್ಲಿ ಮಾತ್ರ ಖಂಡಿತ ಎಕ್ಸಾಮ್ ಇರೋ ದಿವಸ ನಾನು ಯಾವುದು ಶೂಟಿಂಗ್ ಒಪ್ಕೊಳ್ಳಲ್ಲ. ಎಕ್ಸಾಮ್ ಹೋಗಿ ಆನ್ವಲ್ ಕ್ವಾರ್ಟರ್ಲಿ ಹಾಫ್ ಅಲ್ಲಿ ಅದು ಮಾತ್ರ ಅಟೆಂಡ್ ಮಾಡಿ ಪಾಸ್ ಆಗ್ಬಿಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೈ ಟೀಚರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ದೇ ಹ್ಯಾವ್ ಹೆಲ್ಪ್ ಮೀ ಅ ಲಾಟ್. ಯಾ ಮೈ ಟೀಚರ್ಸ್ ಸ್ವೇರ್, ಮೈ ಫ್ಯಾನ್ಸ್ ಆಲ್ಸೋ, ದಟ್ಸ್ ವೈ ಇಟ್ ಹ್ಯಾಪನ್. ಸೊ ಅದಾದ್ಮೇಲೆ ಶೂಟಿಂಗ್ ತಂಗಿರು ತಮ್ಮಂದ್ರು ಮಿಸ್ ಮಾಡ್ಕೊಳ್ಳೋರ ನಿಮ್ಮನ್ನ ಮನೆಯಲ್ಲಿ ಹಬ್ಬ ಅಂದಾಗ? ಹಬ್ಬ ಎಲ್ಲ ಮಿಸ್ ಮಾಡ್ಕೋತೀವಿ, ಬಿಕಾಸ್ ಮ್ಯಾಕ್ಸಿಮಮ್ ಹಬ್ಬ ಎಲ್ಲ ನಾವು ಕಾಡಲ್ಲೇ ಕರ್ನಾಟಕ ಎಲ್ಲ ನಾಗರಹೊಳೆ, ಮುತ್ತೋಡಿ, ಸಕಲೇಶ್ಪುರ, ಎಷ್ಟು ಕಾಡು ನಮ್ಮ ಕರ್ನಾಟಕದಲ್ಲಿ ಇದೆಯೋ ಅಷ್ಟು ಕಾಡಲ್ಲೂ ಇದ್ದಿದ್ದೀವಿ ನಾವು. ಎಲ್ಲ ಫಂಕ್ಷನ್ಸ್ ಅಲ್ಲೇ, ನಮ್ಮ ಹಬ್ಬ ಉಗಾದಿ ಆಗಲಿ ದೀಪಾವಳಿ ಆಗಲಿ ಎಲ್ಲ ಅಲ್ಲೇ. ಸೊ ಅಫ್ಕೋರ್ಸ್ ನನಗೆ ಗೊತ್ತಿಲ್ಲ ನನ್ನ ತಂಗಿಯರು ತಮ್ಮಂದರು ಎಲ್ಲ ಎಷ್ಟು ಮಿಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೇಳಬೇಕು, ಬಟ್ ನಾನು ಖಂಡಿತ ಮಿಸ್ ಮಾಡಿದ್ದೀನಿ. ಅಫ್ಕೋರ್ಸ್ ನಾನು ಮಾಡಿದ್ದೆಲ್ಲ ಆವಾಗೆಲ್ಲ ನನ್ನ ಚಿತ್ರಗಳು ನನ್ನ ಜೊತೆ, ಭಾನುವಣ್ಣ, ಪ್ರಸನ್ನಣ್ಣ, ಪ್ರಸಾದಣ್ಣ ಈ ಥರ ನಾವು ಇದು ಒಂದು ಫ್ಯಾಮಿಲಿ ಥರ ಆಗೋಯ್ತು ನಮಗೆ. ಹೌದು ಹೌದು, ನಾನು ಆದ್ರಿಂದ ನಾವು ಅಷ್ಟು ಮೇ ಬಿ ಒಂದೇ ಚೈಲ್ಡ್ ಇರೋ ಥರ ಪಿಕ್ಚರ್ಸ್ಗಳಾಗಿದ್ದರೆ ಮೇ ಬಿ ಐ ವುಡ್ ಹವ್ ಅದು ಬಂದಿರುತ್ತೆ, ಬಿಕಾಸ್ ನಾವೇ ಆಟ ಆಡ್ತಿದ್ವಿ ಓಡಾಡ್ತಿದ್ವಿ. ಸೊ ಅದರಿಂದ ನನಗೆ ಅದನ್ನು ಮಿಸ್ ಮಾಡ್ತಿದ್ದೀವಿ ಅಂತ ತುಂಬ ಗೊತ್ತಾಗಲಿಲ್ಲ. ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಮಿಸ್ಸಿಂಗ್ ದಟ್ ಮೈ ಪ್ಯಾರೆಂಟ್ಸ್ ಮೈ ಫ್ಯಾಮಿಲಿ, ಯಾಕಂದರೆ ಇಲ್ಲಿ ಕನ್ನಡ ಶೂಟಿಂಗ್ ಎಲ್ಲ ಬಂದಾಗ ನಾ 6 months ಇಲ್ಲೇ ಓಡಾಡ್ತಿರ್ತಾರೆ, ಇಲ್ಲೇ ಈ ಶೂಟಿಂಗ್ ಮುಗಿದ ಮೇಲೆ ಇದು ಅದು ಮುಗಿದ ಮೇಲೆ ಇಲ್ಲೇ ಓಡಾಡ್ತಿರೋದು. ಸೊ ದಟ್ ಹಸ್ ಹ್ಯಾಪನ್. ಸೊ ಎಸ್ ಅಕ್ಕ, ಇನ್ನು ನೆಕ್ಸ್ಟ್ ಜನರೇಷನ್ ಸ್ಟಾರ್ಗಳು ನಮ್ಮ ಕಮಲ್ ಸರ್, ರಜನಿ ಸರ್, ಅವ್ರಿಗೂ ತಂಗಿಯಾಗಿ ಮಾಡಿದ್ರ ಸತ್ಯದಲ್ಲಿ ಕಮಲ್ ಸರ್ ಅವರ ತಂಗಿಯಾಗಿ, ಅಂಡ್ ನಮ್ಮ ಪಡಿಕಾದವನ್ ಅದು ಹೆಮ್ಮೆಯ ನಮ್ಮ ಕನ್ನಡದ ನಿರ್ಮಾಪಕರು ವೀರಸ್ವಾಮಿ ಅವರ ಪ್ರೊಡ್ಯೂಸರ್ಸ್ ಹೌದು, ಈಶ್ವರಿ ಪಿಕ್ಚರ್ಸ್. ಸೊ ಆ ಮೆಮೊರೀಸ್ ಏನಾದ್ರು ಅಂದ್ರೆ ರಜನಿ ಸರ್ ಕಮಲ್ ಸರ್ ತಂಗಿಯಾಗಿ ಮಾಡಿದ್ದು? ಆಕ್ಚುಲಿ
ಕಮಲ್ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಐ ನೋ ಹಿಮ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಡೇಸ್, ಬಿಕಾಸ್ ಹಿ ವಾಸ್ ಆಲ್ಸೋ ಎ ಚೈಲ್ಡ್ ಆರ್ಟಿಸ್ಟ್. ಅಫ್ಕೋರ್ಸ್ ಅವ್ರು ದೊಡ್ಡವ್ರು ನಮಗಿಂತ. ಎಲ್ಲ ಶೂಟಿಂಗ್ ಸ್ಪಾಟಲ್ಲೂ ಅವರೆಲ್ಲ ಪಿಕ್ಚರ್ಸ್ ಮಾಡೋವಾಗಲೂ, ಸೊ ವಿ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಟುಗೆದರ್ ಅನ್ನೋ ಥರನೇ ಹೇಳ್ಬೋದು. ಸೊ ಹೀ ನೋಸ್ ಮೀ ವೆರಿ ವೆಲ್, ಐ ನೋ ಹಿಮ್ ವೆರಿ ವೆಲ್. ಅವ್ರದ್ದು ಅವ್ರ ಜೊತೆ ಆದರೆ ಇಷ್ಟು ಚೆನ್ನಾಗಿ ಗೊತ್ತಿದ್ರೆ ಕೂಡ ಐ ವಾಸ್ ಏಬಲ್ ಟು ಪರ್ಫಾರ್ಮ್ ವಿತ್ ಹಿಮ್. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಸಂದರ್ಭ ಸತ್ಯ ಮೂವಿಯಲ್ಲಿ ಸಿಕ್ತು ಆಲ್ವೇಸ್. ಬಟ್ ಎಲ್ಲಿ ಸೆಟ್ಟಲ್ಲಿ ನೋಡಿದ್ರು ಪಕ್ಕಪಕ್ಕ ಸೆಟ್ಗಳಿರುತ್ತಲ್ಲ, ಆವಾಗೆಲ್ಲ ವಿ ಯೂಸ್ ಟು ಹ್ಯಾವ್ ಪಕ್ಕಪಕ್ಕ ಸೆಟ್ಸಲ್ಲಿ ಅವ್ರದ್ದು ಏನಾದರೂ ಶೂಟಿಂಗ್ ಇದ್ದರೆ ನಮ್ಮ ಸೆಟ್ಟಿಗೆ ಬರೋರು ಅವರೆಲ್ಲ ಇಲ್ಲ ಇದ್ದಾರೆ ಅಂದರೆ ನಾವೆಲ್ಲ ಅಲ್ಲಿಗೆ ಹೋಗೋದು, ಈ ಥರ ನಡೀತಾ ಇರುತ್ತೆ. ಸೊ ಈ ಯೂಸ್ ಟು ಭಾಳ ಈ ವಿಲ್ ಸೆಲ್ ಸೋ ಪ್ರೌಡ್ಲಿ, ಯುನೋ ಅವಳೆ ಎಷ್ಟು ದೊಡ್ಡ ಚೈಲ್ಡ್ ಆರ್ಟಿಸ್ಟ್ ಗೊತ್ತಾ, ಅವಳು ಏನು ಪರ್ಫಾರ್ಮ್ ಅವಳು ಎಲ್ಲ ಭಾಷೆ ಮಾತಾಡ್ತಾಳೆ, ನನ್ನ ಥರನೇ ಅವಳು ಎಲ್ಲ ಭಾಷೆ ಮಾತಾಡ್ತಾಳೆ. ಆದರೆ ಈ ವಾಸ್ ವೆರಿ ವೆರಿ ನೈಸ್ ಪರ್ಸನ್. ಸೊ ಇಟ್ ವಾಸ್ ಲೈಕ್ ಆಲ್ವೇಸ್ ಹ್ಯಾವಿಂಗ್ ಅ ಎಲ್ಡರ್ ಬ್ರದರ್ ವಿತ್ ಅಸ್ ಹೂ ಇಸ್ ಆಲ್ವೇಸ್ ಟ್ರಾವೆಲಿಂಗ್ ವಿತ್ ಅಸ್. ಅಂಡ್ ಅವರು ಅವರು ಚೈಲ್ಡ್ ಆರ್ಟಿಸ್ಟಿಂದ ಅಷ್ಟು ದೊಡ್ಡ ಉಲಗ ನಾಯಕನ ಆಗೋ ತನಕ ನಾನು ಜೊತೆನೆ ನೋಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಅದೊಂದು ದೊಡ್ಡ ಅದೊಂದು ದೊಡ್ಡ ವಿಷಯ. ಆ್ಯಂಡ್ ಆ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಸಂತೋಷ ಆಯಿತು. ಆ ಪಿಕ್ಚರಲ್ಲಿ ನನ್ನ ಚಿತ್ರರಂಗದಲ್ಲಿ ಲೇಟೆಸ್ಟ್ ಪಿಕ್ಚರ್ ಸತ್ಯ, ತಮಿಳ್ ಚಿತ್ರದಲ್ಲಿ ಎಲ್ಲ ತಮಿಳ್ ಕನ್ನಡ ಎಲ್ಲ ಸೇರಿ ನಂದ ಲೇಟೆಸ್ಟ್ ಅಪಿಯರೆನ್ಸ್ ಸತ್ಯ. ಅದಾದ್ಮೇಲೆ ದೆನ್ ಐ ಆಫ್ಟರ್ 1 year or 2 years ಐ ಗಾಟ್ ಮ್ಯಾರೀಡ್ ಅಂಡ್ ಸೆಟಲ್ಡ್. ಸೊ ಅದೊಂದು. ರಜನಿ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ನೋ ಹಿಮ್ ಫ್ರಮ್ ಅವರ ಫಸ್ಟ್ ಚಿತ್ರ ಇದು ಮೂನ್ರು ಮುಡಿಚ್ ಫಸ್ಟ್ ಚಿತ್ರ ಅವ್ರದ್ದು ಅಪೂರ್ವ ರಾಗಂಗಳು ಅಪೂರ್ವ ರಾಗಂಗಳು. ಆವಾಗ ಆ ಶೂಟಿಂಗ್ ನಡೀತಾ ಇರೋವಾಗಲೂ ನೋಡಿದ್ದೀನಿ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಫಸ್ಟ್ ನಾನು ಅವ್ರು ನೋಡಿದ್ದೆ. ಅಲ್ಲೇ ನಮ್ಮ ಮಕ್ಕಳ ಭಾಗ್ಯ ಶೂಟಿಂಗ್ ಎಲ್ಲ ನಡೀತಿರೋವಾಗ ಅವ್ರದ್ದು ಯಾವುದೋ ಒಂದು ಶೂಟಿಂಗ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಬಂದಿದ್ದರು. ಅದಾದಮೇಲೆ ನಾನು ಅವ್ರನ್ನ ನೋಡಿದ್ದು ಮೂನ್ರು ಮುಡಿಚ್ ಅಂತ ಬಾಲಚಂದ್ರ ಅಂಕಲ್ ಶ್ರೀದೇವಿ ಫಸ್ಟ್ ಹೀರೋಯಿನ್ ಆಗಿ ಮಾಡಿದ್ದು, ಅದರಲ್ಲಿ ನಾನು ಅವರ ಕೊನೆ ತಂಗಿಯಾಗಿ ಮಾಡಿದ್ದೀನಿ. ಐ ವಾಸ್ ವೆರಿ ಐ ಥಿಂಕ್ ಸಮ್ವೇರ್ ನಿಯರ್ ಮಕ್ಕಳ ಭಾಗ್ಯ ಮೇ ಬಿ ಆ ಸಮಯ ಇರಬಹುದು. ಸೊ ಆವತ್ತಿಂದ ಗೊತ್ತು. ಅದಾದಮೇಲೆ ಪಾಯಿಂಪುಲಿಯಲ್ಲಿ ಅದು ಅಷ್ಟರೊಳಗೆ ನಾನು ಸ್ವಲ್ಪ ದೊಡ್ಡವಳಾಗಿದ್ದೆ. ಡಾರ್ಲಿಂಗ್ ಡಾರ್ಲಿಂಗ್ ಮಾಡಿದೆ ಭಾಗ್ಯರಾಜ್ ಅಣ್ಣವರ ತಂಗಿಯಾಗಿ. ಆವಾಗ ಪ್ಯಾರಲಲ್ ಆಗಿ ಪಾಯಿಂಪುಲಿ, ದಟ್ ವಾಸ್ ಅಗೈನ್ ಎ ವಿ ಎಂ ಸ್ಟುಡಿಯೋಸ್ ಮೂವಿ, ಎಸ್ ಪಿ ಮುತ್ತರಾಮನ್ ಅಂಕಲ್ ಡೈರೆಕ್ಟರ್. ಸೊ ಅದರಲ್ಲಿ ಸೊ ಹಿ ವಾಸ್ ಸೋ ನೈಸ್. ಯಾವಾಗಲೂ ಅವರು ಕನ್ನಡದಲ್ಲೂ ಮಾತಾಡ್ತಾರೆ, ತಮಿಳಲ್ಲೂ ಮಾತಾಡ್ತಾರೆ. ಹಿ ಯೂಸ್ ಟು ಲೈಕ್ ಮೈ ಪರ್ಫಾರ್ಮೆನ್ಸ್ ಸೋ ಮಚ್. ಮಾ ಅಂದರೆ ದೊಡ್ಡ ಆರ್ಟಿಸ್ಟ್ ಅಮ್ಮ, ಏನು ದೊಡ್ಡ ಆರ್ಟಿಸ್ಟ್ ಅಮ್ಮ, ನೀನು ಅಂತ ಒಂದು ಮಾತೇ ಬರಲ್ಲ ರಜನಿ ಅಣ್ಣ ಅವ್ರು ಮಾತಾಡೋವಾಗ. ಯು ವಿಲ್ ನೆವರ್ ಸಿ ನೀನು ಅಂತ ಬರ, ನೀವು ಅಂತ. ಎಷ್ಟೇ ಚಿಕ್ಕವರಾದರೂ ಆ ಒಂದು ಮರ್ಯಾದೆ ಕೊಡೋದು, ಅವರು ಅದನ್ನು ಎಲ್ಲರನ್ನೂ ಎತ್ತರದಲ್ಲಿಟ್ಟು ನೋಡೋದು ಅನ್ನೋದು ಒಂದು ಭಾಳ ಒಂದು ದೊಡ್ಡ ಮನಸ್ಸು ಬೇಕಲ್ಲ ಅದಕ್ಕೆ. ಅದು ರಜನಿ ಅಣ್ಣ ಅದರಲ್ಲಿ ಗ್ರೇಟ್, ಯಾವತ್ತು ಮರೆಯೋಕ್ಕಾಗಲ್ಲ. ಆಮೇಲೆ ಪಾಯಿಂಪುಲಿ ಅನ್ನೋ ಚಿತ್ರ ನಮ್ಮಿಬ್ಬರ ಕಾಂಬಿನೇಷನ್ಗೋಸ್ಕರ ಚಿತ್ರ ದೊಡ್ಡ ಹಿಟ್ ಆಯಿತು ಪಾಯಿಂಪುಲಿ. ಇಟ್ ವಾಸ್ ಅ ಬಿಗ್ ಹಿಟ್. ಆ್ಯಂಡ್ ಎಲ್ಲ ಬ್ಯಾನರ್ಸ್ ಅದು ಇದು ಇದು ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ಆ ಮೂವಿಗೆ. ಆಮೇಲೆ ನೀವು ಹೇಳಿದಾಗೆ ಪಡಿಕೆ ಆದವನ್ ನಮ್ಮ ವೀರಸ್ವಾಮಿ ಅಂಕಲ್ ಅವರ ಪಿಕ್ಚರ್, ಈಶ್ವರಿ ಪಿಕ್ಚರ್ಸ್ ಅದು ಪಡಿಕೆ ಆದವನ್. ವೀರಸ್ವಾಮಿ ಸರ್ದ ನೆನಪಕ ಇದೆಯಾ ಅಕ್ಕ, ಇಂಟ್ರಾಕ್ಷನ್ ಏನಾದರೂ ನಡೆದಿತ್ತ? ಅವ್ರನ್ನೆಲ್ಲ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಲ್ಲ, ಅದರಿಂದ ಸೆಪರೇಟ್ ಆಗಿ ಇಂಟ್ರಾಕ್ಷನ್ ಅಂತ ಅಲ್ಲ. ಬಟ್ ಆಲ್ವೇಸ್ ವೆನ್ ಎವರ್ ಹಿ ಸೀಸ್ ಮೀ ಹಿ ವಿಲ್ ಅಪ್ರಿಷಿಯೇಟ್ ಮೀ. ಅಮ್ಮನೆಲ್ಲ ಪಂಡ್ರೆ ಕಣ್ಣ ತಮಿಳಲ್ಲಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದೀಯ ಅಂತಾರೆ. ಸೊ ಆಲ್ ದಟ್ ಕೈಂಡ್ ಆಫ್ ಅಪ್ರಿಸಿಯೇಷನ್ಸ್ ಐ ಹ್ಯಾವ್ ಆಲ್ವೇಸ್ ಗಾಟ್ ಲೈಕ್ ಅ ಫ್ಯಾಮಿಲಿ ಪರ್ಸನ್ ದೇ ವೇರ್ ಆಲ್ ಟು ಮೀ. ಅಂಡ್ ಇದು ನಂದೊಂದು ಫ್ಯಾನ್ ಮೂಮೆಂಟ್ ಕ್ವಶನ್ ಅಕ್ಕ, ಹೇಳಿ. ನಾನು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ, ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ದೊಡ್ಡ ಅಭಿಮಾನಿ ಅಕ್ಕ, ಹುಚ್ಚ ಫ್ಯಾನ್. ಸೊ ಅವ್ರ ಜೊತೆ ನಾನೇ ರಾಜಾದಲ್ಲಿ ನೀವು ಆಕ್ಟ್ ಮಾಡಿದ್ರಿ, ಒನ್ ಆಫ್ ದ ಕೀ ಕ್ಯಾರೆಕ್ಟರ್, ಬ್ಲೈಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ. ಎಂ ಪಿ ಶಂಕರ್ ಅವರು ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ, ಐ ಥಿಂಕ್ ಸಿ ವಿ ರಾಜೇಂದ್ರನ್ ಅವ್ರ ಡೈರೆಕ್ಟರ್. ಸೊ ನಾನೇ ರಾಜ ಮೆಮೊರೀಸ್ ಏನಾದರೂ ಅವಾಗ ನೀವು ನೋಡಿದ್ರಿ ರವಿಚಂದ್ರನ್ ಸರ್, ರವಿ ಸರ್ ಏನಾದರೂ ಮೆಮೊರೀಸ್ ಇದೆಯಾಗ? ತುಂಬ ಇದೆ. ಆಫ್ ಕೋರ್ಸ್ ದಟ್ ವಾಸ್ ಹಿಸ್ ಫಸ್ಟ್ ಮೂವಿ ಆಸ್ ಅ ಹೀರೋ. ಆಸ್ ಅ ಹೀರೋ ಇಟ್ ವಾಸ್ ಹಿಸ್ ಫಸ್ಟ್ ಮೂವಿ. ಆ್ಯಂಡ್ ವೆರಿ ವೆರಿ ಸಿಂಪಲ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಇಟ್ ವಾಸ್ ಟೋಟಲಿ ಬಿಕಾಸ್ ಆಲ್ ವಿ ವೆರ್ ಆಲ್ ಯಂಗ್ಸ್ಟರ್ಸ್ ಅಲ್ವಾ, ಚಿಕ್ಕ ಚಿಕ್ಕ ಆ ಒಂದು ಇದು. ಸೊ ಇಟ್ ವಾಸ್ ಆಲ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್. ವಿಲ್ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಆ್ಯಂಡ್ ಹಿಸ್ ಥಾಟ್ ಪ್ರೊಸೆಸ್ ವಾಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್.
ಅವಾಗ ಇಟ್ ವಾಸ್ ಅ ಚೇಂಜ್ ಆಫ್ ನೆಕ್ಸ್ಟ್ ಜೆನ್ ಅಂತ ಹೇಳ್ಬೋದು. ಸೊ ವಾಟ್ ಎವರ್ ಹಿ ವಾಸ್ ಥಿಂಕಿಂಗ್ ಅಬೌಟ್ ಸಿನಿಮಾ ವಾಸ್ ಡಿಫ್ರೆಂಟ್ ಫ್ರಮ್ ದಿ ಪ್ರೀವಿಯಸ್ ಜನರೇಷನ್. ಅದಕ್ಕೆ ಒಂದು ಫಸ್ಟ್ ಒಂದು ಅಟೆಂಪ್ಟ್ ಮಾಡಿದ್ದು ಅವರೇ ಅಂತ ನನಗೆ ಅನಿಸೋದು. ಸೊ ದಟ್ ವಾಸ್ ಅ ವೆರಿ ನೈಸ್, ವೆರಿ ವೆರಿ ನೈಸ್, ಸಿಂಪಲ್, ಹಂಬಲ್ ಪರ್ಸನ್. ಐ ನೋ ದಮ್ ಆಸ್ ಫ್ಯಾಮಿಲಿ. ಅವ್ರ ತಾಯಿಯವರು ತುಂಬ, ಅಪ್ಪ ಅಮ್ಮ ಇಬ್ಬರು ದೇವರಂತ ಮನುಷ್ಯರು, ಅವರ ಅಕ್ಕ ತಂಗಿಯರು ಎಲ್ಲರೂ ನನಗೆ ಭಾಳ ಪರಿಚಯ. ಸೊ ಐ ಹ್ಯಾಡ್ ಅ ವೆರಿ, ಐ ಸ್ಪೆಂಡ್ ವೆರಿ ಗುಡ್ ಟೈಮ್ ವಿತ್ ದೆಮ್ ಇನ್ ದೋಸ್ ಡೇಸ್. ಅದು ಶೂಟಿಂಗಲ್ಲಿ ನಿಮ್ಮ ನಾನೇ ರಾಜ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥವ್ರೊಬ್ರು, ಇನ್ನೊಬ್ರು ಇದು ಸರ್ಪ್ರೈಸ್ ಆಗುವಂಥ ಕ್ಯಾರೆಕ್ಟರ್ ನಿಮಗೆ, ಇನ್ನೊಂದಿಬ್ಬರು ಸೆಲೆಬ್ರಿಟಿಗಳು ನೀವು ಪ್ಲೇ ಮಾಡ್ತೀನಿ, ಜೊತೆಗೆ ಒಂದು ಮೂರು ಜನ ಯಾಕೆಂದ್ರೆ ಪಬ್ಲಿಕ್ ಜಾಸ್ತಿ ಇರೋದ್ರಿಂದ ನಂಬರ್ಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪಬ್ಲಿಕ್ದು ನೆಕ್ಸ್ಟ್ ಸೆಲೆಬ್ರಿಟಿದು ಪಬ್ಲಿಕ್ ನೋಡೋಣ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನಂದ್ರೆ ಒಂದು ಹಾಡಿದೆಯಲ್ಲ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಈ ಹಾಡು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಬಂದಿರುತ್ತೆ, ಅದು ನಮ್ಮ ಜೀವನದಲ್ಲಿ ಕೂಡ ನಡೆದಿರುತ್ತೆ. ಅದು ಆ ಥರ ಒಂದು ಸನ್ನಿವೇಶ ಏನಾದರೂ ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಅದನ್ನು ನಡೆದಿದ್ರೆ ಏನು ಅಂತ ತಿಳಿಸ್ಕೊಡ್ತೀರಾ? ವೇದ ಅವರೇ, ತುಂಬ ಸಂತೋಷ, ನೀವು ಹೇಳಿದ ನಿಜ. ಅದು ಒಂದು ಒಳ್ಳೆ ಹಾಡು, ಒಳ್ಳೆ ಮಾರಲ್ಲಿರೋ ಹಾಡು. ಅದರಲ್ಲಿ ನೀವು ಹೇಳಿದ ಹಾಗೆ ಅಂಥ ಘಟನೆಗಳೇನು ನನಗೆ ಆ ಥರ ನಡೆದಿತ್ತರ ಜ್ಞಾಪಕ ಇಲ್ಲ. ಬಟ್ ಸ್ಟಿಲ್ ದ ಕ್ವಶನ್ ಇಸ್ ಅ ವಂಡರ್ಫುಲ್ ಕ್ವಶನ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮಾ. ಅಕ್ಕ, ಈಗ ಇಬ್ಬರು ಸೆಲೆಬ್ರಿಟಿಗಳಿದ್ದಾರೆ, ಇಬ್ಬರು ಮೂರು ಜನ ಸೆಲೆಬ್ರಿಟಿಗಳಿದ್ದಾರೆ. ಸೊ ಇವರು ಸರ್ಪ್ರೈಸ್ ಡೆಫಿನೆಟ್ಲಿ ಆಗ್ತಾರೆ ನಿಮಗೆ. ಪ್ಲೇ ಮಾಡ್ತೀನಿ ಅಕ್ಕ, ಮಾಡಿ. ಹಲೋ ಇಂದ್ರ, ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ದಾರೆ ರಘುರಾಮ್ ಅವರು ಅಂತ ಹೇಳ್ಬಿಟ್ಟು ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮಂಥ ಹಳೆ ಕಲಾವಿದರನ್ನ, ಬೇಬಿ ಆರ್ಟಿಸ್ಟ್ಗಳನ್ನೆಲ್ಲನೂ ಈ ಥರ ಒಬ್ಬರೊಬ್ಬರನ್ನೇ ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಗಳನ್ನ ಈ ಚಾನೆಲ್ಗಳಲ್ಲಿ ಯೂಟ್ಯೂಬ್ ಮುಖಾಂತರ ನಮ್ಮನ್ನು ಪರಿಚಯ ಮಾಡ್ತಿದ್ದಾರೆ ಮತ್ತೆ ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಈಗ ರಘುರಾಮ್ ಸರ್ ನನ್ನ ನೆನಪುಗಳು ಅಂತ ಕೇಳಿದಾಗ, ನಾನು ನಿಮ್ಮ ಜೊತೆ ಮಾಡಿರೋದು ಸಿಂಹದ ಮರಿ ಸೈನ್ಯ ಒಂದೇ ಮೂವಿ, ಬಟ್ ಅಷ್ಟರಲ್ಲೇನೆ ಎಷ್ಟು ಅಂತ ಅಂದರೆ ಇವತ್ತಿಗೂ ಸಹ ಜನ ನನ್ನನ್ನು ನಿಮ್ಮ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ. ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಆಮೇಲೆ ಓ ಬೇಬಿ ಇಂದ್ರ ಅಲ್ವಾ ಅಂತಾರೆ. ಇಲ್ಲ, ಅವಳು ನನ್ನ ಸೀನಿಯರು. ಆ್ಯಂಡ್ ನಾನು ಸಿಂಹದ ಮರಿ ಸೈನ್ಯಲ್ಲಿ ಮಾಡಿರೋ, ಅವ್ರು ಪುಟಾಣಿ ಏಜೆಂಟ್ 1-2-3 ಸಿಂಹದ ಮರಿ ಸೈನ್ಯಲ್ಲಿ ಇಬ್ಬರು ಒಟ್ಟಿಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಆ ಥರ ಅಂದಾಗ ಓ ಹೌದಲ್ವಾ ಅಂತಾರೆ. ಬಟ್ ಈಗಲೂ ಸಹ ಜನ ನಿಮ್ಮನ್ನು ಪುಟಾಣಿ ಏಜೆಂಟ್ 1-2-3 ಮತ್ತು ಪ್ರಚಂಡ ಪುಟಾಣಿಗಳಲ್ಲಿ ತುಂಬ ನೆನೆಸ್ಕೋತಾರೆ ನನ್ನನ್ನು, ನಿಮಗೆ ಅಂತಲೇ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಆ ಇದರಲ್ಲಿ ನಾನು ಇನ್ನೂ ನಿಮ್ಮ ಜೊತೆ ಕನೆಕ್ಟೆಡ್ ಆಗೇ ಇದ್ದೀನಿ. ಆ್ಯಂಡ್ ಸಿಂಹದ ಮರಿ ಸೈನ್ಯದ ಬಗ್ಗೆ ನಾನು ಏನು ಹೇಳಲಿ, ನನ್ನ ನಿಮ್ಮ ನಾನು ಅವಾಗಿನ್ನೂ 3rd standard. ಆ್ಯಂಡ್ ಜಾಸ್ತಿ ನನಗೆ ನಾಪಕ ಇರೋದು ಒಂದೇನೆ, ನನ್ನ ನಿಮ್ಮ ಜಗಳ. ಆ್ಯಂಡ್ ಅದನ್ನು ಬಾನು ಬಿಡಿಸ್ತಾ ಇದ್ರದಂತೆ. ಸೊ ಅದು ನೆನೆಸ್ಕೊಂಡು ಈಗಲೂ ನಗು ಬರುತ್ತೆ, ನಾವು ಯಾಕೆ ಸಣ್ಣ ವಿಷಯಕ್ಕೂ ಜಗಳ ಕಾಯ್ತಿದ್ವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾ, ತುಂಬ ಒಳ್ಳೆ ಟೈಮ್ ಇತ್ತು ನಮಗೆ. ವಿ ಎಂಜಾಯ್ಡ್ ಸೋ ಮಚ್ ಟುಗೆದರ್. ಆ್ಯಂಡ್ ಯಾ, ಆ್ಯಂಡ್ ಆಲ್ ದಟ್ ಐ ಕ್ಯಾನ್ ಸೇಸ್, ತುಂಬ ಖುಷಿ ಆಯಿತು ಮತ್ತೆ ನಿಮ್ಮನ್ನು ಈ ಥರ ಒಂದು ಯೂಟ್ಯೂಬಲ್ಲಿ ನಿಮ್ಮ ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ. ಆ ನೆನಪುಗಳಲ್ಲಿ ಮತ್ತೊಂದು ಏನಂತ ಅಂದರೆ, ನಾವು ಚೆನ್ನೈ ಅಂದರೆ ಮಡ್ರಾಸ್, ಅವಾಗ ಡಬ್ಬಿಂಗ್ಗೆ ಅಂತ ಬಂದಾಗ ನಿಮ್ಮ ಮನೇಲಿ ಊಟಕ್ಕೆಲ್ಲ ನಾವೆಲ್ಲ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿನ್ನ ಸಿಸ್ಟ್ರ್ ಜೊತೆನೂ ಅಷ್ಟೇ, ಯಾಕೆಂದರೆ ಮಂಕುತಿಮ್ಮಲ್ಲಿ ನಾ ಮಾಡಬೇಕಿತ್ತು, ಬಟ್ ಅವಾಗ ಸಿಂಹದ ಮರಿ ಸೈನ್ಯಾಗೆ ನಾನು ಡೇಟ್ಸ್ಗಳು ಜಾಸ್ತಿ ಕೊಟ್ಬಿಟ್ಟಿದ್ದರಿಂದ ದ್ವಾರಕೀ ಶಂಕರ್ ಪಿಕ್ಚರು ಮಂಕುತಿಮ್ಮಲ್ಲಿ ನಾನು ಮಾಡೋಕ್ಕಾಗಲಿಲ್ಲ, ಅವಾಗ ಲಕ್ಷ್ಮಿ ಮಾಡಿದ್ಲು. ಆ್ಯಂಡ್ ಶಾಂತಿ ಜೊತೆನೂ ಅಷ್ಟೇ, ರಾಜೇಶ್ವರಿ ಪಿಕ್ಚರಲ್ಲಿ ಅವಳು ನನ್ನ ಜೊತೆ ಮಾಡಿದ್ಲು. ಸೊ ಈ ಥರ ನಿಮ್ಮ ಒಂದು ಫ್ಯಾಮಿಲಿ ಕಾಂಟ್ಯಾಕ್ಟಲ್ಲಿ ನನಗೆ ಎಲ್ಲ ಗೊತ್ತಿದ್ರಿ, ಪರಿಚಯ ಆಗಿತ್ತು. ಇಟ್ ವಾಸ್ ವೆರಿ ನೈಸ್ ಇಂದ್ರ. ಹೆಚ್ಚು ಹೇಳಬೇಕು ಅಂತ ಅಂದರೆ, ನಮ್ಮ ಒಂದು ಅಸಿಂಹದ ಮರಿ ಸೈನ್ಯಲ್ಲಿ ಇದ್ದಿದ್ದು ಗ್ರೂಪು ಎಲ್ಲನೂ ಎಷ್ಟು ಎಂಜಾಯ್ ಮಾಡಿದ್ದೀವಿ ಕೂನೂರಲ್ಲಿ ಮತ್ತು ಊಟಿಲಿ ಬೆಂಗಳೂರಲ್ಲಿ ಇದ್ದಿದ್ದಂಥ ನನ್ನ ಕ್ಯಾಂಪ್ಗಳು ಎಲ್ಲ, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಎಂಡ್ ಮಾಡಬೇಕು ಅಂತಂದರೆ, ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಹಾಯ್ ರೇಖಾ, ನನ್ನ ಪುಟ್ಟ ತಂಗಿ, ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಆಫ್ಟರ್ ಲಾಂಗ್ 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 ಇಯರ್ಸ್. ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಎಷ್ಟೇ ನಾವು ದೂರ ಇದ್ದರೂ ನಮ್ಮ ಮನಸ್ಸುಗಳೆಲ್ಲ ತುಂಬ ಹತ್ತಿರದಲ್ಲಿದೆ ಅನ್ನೋದು ಈ ಒಂದು ಪ್ರೋಗ್ರಾಮ್ ಮೂಲಕ ಎಲ್ಲರೂ ಅರ್ಥ ಮಾಡ್ಕೋತಾರೆ. ನಮಗೆ ಅದು ಮೊದಲೇ ಯಾವಾಗಲೂ ನಮ್ಮ ಚಿಂತೆಯಲ್ಲಿದೆ.
ಒಂದು ದಿವಸ ಅಲ್ಲ, ದಿವಸದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ನಾವು ನಾವು ಆ್ಯಕ್ಟ್ ಮಾಡಿದ ಚಿತ್ರಗಳನ್ನ ಸಿಂಹದ ಮರಿಸೈನೆಲ್ಲ ಮರೆಯೋಕ್ಕಾಗಲ್ಲ. ಸಿಂಹದ ಮರಿಸೈನ ನೆನೆಸ್ಕೊಂಡಿರೋವಾಗೆಲ್ಲ ನೆನೆಸ್ಕೊಳ್ಳೋ ತಾನ ಆ ಕ್ಷಣದಲ್ಲೆಲ್ಲ ಬೇಬಿ ರೇಖಾನೂ ಹಾಗೆ ಬಂದ್ಬಿಡ್ತಾರೆ, ನಮ್ಮ ಜಗಳಗಳು ಹಾಗೆ ಬಂದ್ಬಿಡುತ್ತೆ, ನಮ್ಮ ಪ್ರೀತಿಗಳು ಹಾಗೆ ಬಂದ್ಬಿಡುತ್ತೆ, ನಾವು ಓಡಾಡಿದ ದಿವಸಗಳೆಲ್ಲ ಮನಸ್ಸಲ್ಲಿ ನೆನಪು ಬರುತ್ತೆ. ಸೊ ದಟ್ ವಾಸ್ ಆಲ್ ಸ್ವೀಟ್ ಮೆಮರೀಸ್. ಎಲ್ಲ ಚೈಲ್ಡ್ ಆರ್ಟಿಸ್ಟ್ಗೂ ಸಿಕ್ಕಲಿಲ್ಲ, ನಮ್ಮ ಈ ಗ್ರೂಪಿಗೆ ಮಾತ್ರ ದೇವ್ರು ಕೊಟ್ಟಿದ್ದ ವರ ಅಂತಹ ಒಂದು ಸನ್ನಿವೇಶ. ಸೊ ವೆರಿ ವೆರಿ ಹ್ಯಾಪಿ, ವಿಲ್ ಮೀಟ್ ಸೂನ್, ಪ್ಲೀಸ್ ಕಮ್ ಹೋಮ್, ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ವೆರಿ ಮಚ್. ಇಷ್ಟು ಒಳ್ಳೆ ಒಂದು ಪ್ರೀತಿಯ ಸಂಭಾಷಣೆಗೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರೇಖಾ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾನು ನಿಮ್ಮ ಫ್ಯಾಮಿಲಿ, ನೀವು ಮಧ್ಯದಲ್ಲಿ ಸಿನಿಮಾದೇ ಬಂದ್ಬಿಟ್ಟರಿಂದ ಬಿಟ್ಬಿಟ್ಟೆ ನಾನು ನಿಮಗೆ, ಐ ವಾಂಟ್ ಟು ಆಸ್ಕ್ ಅಬೌಟ್ ಶ್ರೀಧರ್ ಸರ್, ಯಾಕೆಂದರೆ ದ ರಿಯಲ್ ಹೀರೋ ಆಫ್ ಯುವರ್ ಲೈಫ್. ಆ್ಯಂಡ್ ಅಪ್ಪ ಅಮ್ಮ ಇವಾಗ ಎಲ್ಲಿದ್ದಾರೆ? ಆ್ಯಂಡ್ ಲಕ್ಷ್ಮೀ ಮೇಡಮ್ ಎಲ್ಲಿದ್ದಾರೆ? ತಮ್ಮಂದ್ರೆ ಏನು ಮಾಡ್ತಿದ್ದಾರೆ? ನಿಮ್ಮ ಕುಟುಂಬದ ಮಿಕ್ಕಿದ್ದು ಮಾತಾಡ್ಕೊಂಡು ಹೋಗೋಣ, ಬಟ್ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಸ್ನೇಹಿತರೆ ಕಾಯ್ತಾರೆ ಮುಂದಿನ ಸಂಚಿಕೆಯಲ್ಲಿ. ಇಂದಿರಾ ಮೇಡಮ್ ಅವರ ಇಂದಿನ ಜೀವನ, ಶ್ರೀಧರ್ ಸರ್ ಅವರ ಪತಿ, ಎಲ್ಲದರ ಬಗ್ಗೆನೂ ನಿಮ್ಮ ಮಾಹಿತಿ ಕೊಡ್ತೀನಿ, ಕಾಯ್ತಾಯಿರಿ. ಸೊ ಅದಕ್ಕೆ ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾರೆ, ನಿಮ್ಮ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ಅಂತ ಎಲ್ಲರು ಕೇಳುವಾಗ ಇಟ್ ಇಸ್ ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಸೊ ನಾವು ಇಷ್ಟಪಟ್ವಿ, ದಟ್ ವಾಸ್ ವಾಟ್ ನಮ್ಮ ತಂದೆ ಸಂಕಲ್ಪನೂ ಅದೇ ಆಗಿತ್ತು.